ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಆಗಿದೆ. ಶಿರವಾಸೆ, ಮುತ್ತೋಡಿ, ಮಲ್ಲಂದೂರು ಸುತ್ತಮುತ್ತ ಭಾರಿ ಮಳೆ ಆಗಿದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಶಿರವಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 16 ಗ್ರಾಮಗಳಲ್ಲಿ ಇದರಿಂದ ವಿದ್ಯುತ್ ಕೂಡ ಕಡಿತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೂಲಿ ಕಾರ್ಮಿಕರು ಇದರಿಂದ ಪರದಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳಸ ತಾಲೂಕಿನಲ್ಲೂ ಕೂಡ ಹಲವು ಭಾಗಗಳಲ್ಲಿ ವರ್ಣಾರ್ಭಟ ಹೆಚ್ಚಾಗೇ ಇದೆ. ನಿರಂತರ ಮಳೆಯಿಂದಾಗಿ ರೈತರು, ಕಾಫಿ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದೆ. ಇಷ್ಟು ದಿನ ಮಳೆ ಇರಲಿಲ್ಲ, ಮಲೆನಾಡು ಅಂತ ಕರೆಸ್ಕೊಂಡ್ರು ಕೂಡ ಈ ಬಾರಿ ಮಾತ್ರ ಬಹಳ ಸಮಸ್ಯೆಯನ್ನು ಎದುರಿಸಿದ್ದು ಮಲೆನಾಡೇ. ಮಳೆ ಇಲ್ಲದೇನೆ ಯಾವುದೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಡಿಕೆ, ಬಾಳೆ, ಕಾಫಿ ಎಲ್ಲವೂ ಕೂಡ ಒಣಕೊಂಡು ಹೋಗ್ತಾ ಇತ್ತು. ಇದರಿಂದ ರೈತರು ಬಹಳಷ್ಟು ಬೇಸರ ಹೊರಹಾಕ್ತಾ ಇದ್ರು. ಇದೀಗ ಕಳೆದ ಒಂದು ವಾರದಿಂದ ಮಳೆ ಆಗ್ತಾ ಇದೆ. ಅದರಲ್ಲೂ ನಿನ್ನೆ ಮತ್ತು ಇವತ್ತು ಕೆಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಆಗಿರುವಂಥದ್ದು. ನಿರಂತರ ಮಳೆಯಿಂದಾಗಿ ರೈತರು, ಕಾಫಿ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವು ಮನೆಗಳಿಗೆ ಕರೆಂಟೇ ಇಲ್ಲ, ಕೆಲವು ಊರುಗಳಿಗೆ ಕರೆಂಟೇ ಇಲ್ಲ, ಮರಗಳು ನೆಲಕ್ಕೆ ಉರುಳುತ್ತಾ ಇದೆ. ಇದರಿಂದ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ.